ನಾಡಿನ ಬಹುಮುಖ್ಯ ಕಥೆಗಾರ್ತಿ ಲೇಖಕಿ ಸ್ತ್ರೀವಾದಿ ಚಿಂತನೆಯ ಸುನಂದಾ ಕಡಮೆಯವರು ಜನಿಸಿದ್ದು ಆಗಸ್ಟ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಅರವತ್ತೇಳರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಗ್ರಾಮದಲ್ಲಿ ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ನೆಲೆಸಿರುವ ಇವರು ಪುಟ್ಟಪಾದದ ಗುರುತು ಗಾಂಧಿ ಚಿತ್ರದ ನೋಟು ಕಂಬಗಳ ಮರೆಯಲ್ಲಿ ತುದಿಮಡಿ ಚಿಟ್ಟಪುಟ ಎಂಬ ಕಥಾ ಸಂಕಲನಗಳನ್ನು ಬರೀ ಎರಡು ರೆಕ್ಕೆ ದೋಣಿ ನಡೆಸೋ ಹುಟ್ಟು ಎಳೆನೀರು ಮೊದಲಾದ ಕಾದಂಬರಿಗಳನ್ನು ಸೀಳು ದಾರಿ ಎಂಬ ಕವನ ಸಂಕಲನವನ್ನು ಸೇರಿ ಸುಮಾರು ಹನ್ನೆರಡು ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಡಾಕ್ಟರ್ ಡಿ ಎಸ್ ಕರ್ಕಿ ಕಾವ್ಯ ಬಹುಮಾನ ಚಂದ ಪುಸ್ತಕ ಪ್ರಶಸ್ತಿ ಗುಡಿಬಂಡೆ ಪೂರ್ಣಿಮಾ ದತ್ತಿನಿಧಿ ಬಿಎಂ ಶ್ರೀ ಕಥಾ ಪ್ರಶಸ್ತಿ ಸೇರಿ ಹತ್ತು ಹಲವು ಗೌರವಗಳು ಲಭಿಸಿವೆ ಇವರ ಅನೇಕ ಬರಹಗಳು ವಿವಿಧ ವಿಶ್ವವಿದ್ಯಾಲಯಗಳ ಪಠ್ಯಪುಸ್ತಕದಲ್ಲಿ ಸೇರಿವೆ ಅಲ್ಲದೆ ಕೊಂಕಣಿ ಮರಾಠಿ ತಮಿಳು ತೆಲುಗು ಹಿಂದಿ ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಗೊಂಡಿದೆ ಕವಿತೆಯ ಶೀರ್ಷಿಕೆ ನಮ್ಮೊಳಗೂ ಒಂದು ತ್ರಿದರಿದೆ ಅಂಗಳದ ತುಂಬಾ ಹರವಿ ಕೂತಿದ್ದಾನೆ ಅಪ್ಪ ಭತ್ತದ ಕಾಳು ಮೇಲೆ ಹಸಿರು ಮರದಲ್ಲಿ ಚಿವು ಕೂಗುತ್ತಿರುವ ಹಕ್ಕು ಇಂಗ್ಲಿಷ್ನ ವೈ ಆಕಾರದ ಮರದ ತುಂಡಿಗೆ ಬಿಗಿ ಕಟ್ಟಿದ ರಬ್ಬರ್ ಹುಟ್ಟ ಬೆಳಗಲ್ಲು ಇಟ್ಟು ಚಿಟ್ಟನೆ ಹೊಡೆಯಬೇಕಿತ್ತು ಚಿಲಿಪಿಲಿ ದಿಕ್ಕಿಗೆ ಬಿಲ್ಲು ಕಲ್ಲು ಎರಡೂ ನಮ್ಮದೇ ಆಗಿದ್ದಾಗ ಹಕ್ಕಿ ಪಕ್ಕಿಗಳ ಹೊಟ್ಟೆಯ ಹೊಣೆ ಯಾವ ಲೋಕದ್ದು ನೆಲದ ಮಣ್ಣಲ್ಲೇ ಬೆಳೆದ ಕಾಳಲ್ಲಿ ನಮ್ಮ ಪಾಲಷ್ಟು ಹಕ್ಕಿಯ ಪಾಲಷ್ಟು ಹಸಿವಿಲ್ಲದ ಹೆಗಲ ಕೋವಿಯಲ್ಲಿ ಕಸುವಿಲ್ಲದ ಧರ್ಮದ ನಳಿಗೆ ಬಲವಿರುವ ಮುಷ್ಟಿ ದಪ್ಪಿಸಿಕೊಳ್ಳುತ್ತದೆ ನಮ್ಮೊಳಗೂ ಒಂದು ಕ್ರಿಗರಿದೆ ಬೆರಳು ಎಷ್ಟು ವೇಗ ಅಮುಕುತ್ತದೋ ಅಷ್ಟು ದೂರ ಹಕ್ಕಿಯ ಗುಂಡಿಗೆ ಸೀಳುತ್ತದೆ ಗೋಲು ಸ್ವಚ್ಛಂದ ಗರಿಗೆದರಿ ಹಾರುವ ರೆಕ್ಕೆಗಳಿಗೆ ಕಡಿವಾಣ ಹಾಕಿ ರೆಕ್ಕೆ ಕಿತ್ತು ಉಲ್ಟಾ ಹಚ್ಚಿ ತಮಾಷೆ ನೋಡುತ್ತಿದೆ ತುಚ್ಚ ಮನಸ್ಸು ಹಾರುವಾಗ ಸೆರೆ ಹಿಡಿಯುತ್ತದೆ ಇಡೀ ದೇಹವನ್ನು ಸ್ಫೋಟಿಸಿ ಛಿದ್ರಗೊಳಿಸುತ್ತದೆ ತಡಪಡಿಸಿ ನೆಲಕ್ಕೆ ಬೀಳುವ ಜೀವದ ತುಪ್ಪ ಯಾವ ತಕ್ಕಡಿಯಲ್ಲಿಟ್ಟು ತೂಗುವುದು ಅಲ್ಲಿ ಗೂಡಲ್ಲಿ ಗುಟುಕಿಗೆ ಕಾಯುವ ಮರಿಗಳು ಕಾಳಿಗಾಗಿ ಕಾದು ಕಾಯ್ದು ಮರಗಟ್ಟುವ ಕಾಳಜಿಯಿಂದ ಮನೆಯೊಳಗಿರುವ ಅಪ್ಪ ಕಾಯುವ ನೋಟ ಹೇಗಿರಬೇಕೆಂದು ಕಲಿಸುತ್ತಿದ್ದ ಹೆದರಿ ಓಡಿಸಲಷ್ಟೇ ಬಳಸಬೇಕು ಚಿಟಬಿಲ್ಲ ಹರಳು ಹಕ್ಕಿಯ ಗುರಿಗಲ್ಲ ಹಕ್ಕಿ ಹಾರಿ ಚಿತಿಜದ ವಿಸ್ತಾರ ಅಳೆಯುತ್ತಿತ್ತು ಚುಂಚಲ್ಲೇ ಹೆಕ್ಕಿದ ಭತ್ತ ಸಿಪ್ಪೆಯಾಗಿ ನೆಲ ಸೇರುತ್ತಿತ್ತು ಧನ್ಯವಾದ ಶುಭ ಮರವಂತೆಯವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮರವಂತೆಯವರು ಕನ್ನಡ ಹಾಗೂ ಪತ್ರಿಕೋದ್ಯಮದಲ್ಲಿ ಎಂಎ ಪದವಿ ಪಡೆದಿರುವ ಇವರು ಪ್ರಸ್ತುತ ಶಿವಮೊಗ್ಗದ ಸಹ್ಯಾದ್ರಿ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸದಾ ಕ್ರಿಯಾಶೀಲರಾಗಿರುವ ಇವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಲೇಖಕಿಯರ ಸಂಘ ಕರಾವಳಿ ಲೇಖಕಿ ವಾಚಕಿಯರ ಸಂಘ ದಾಸ ಯಕ್ಷಗಾನ ವಿದ್ಯಾನಿಲಯ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಇವರು ತೊದಲು ಆತ್ಮರಾಜ ಮತ್ತು ಇತರ ಕಥೆಗಳು ಪದ ಸಂತತಿ ಮರಳಿ ಹೆಣ್ಣಿಗೆ ಅರಿವೆಂಬ ಕದಿರು ಮೊದಲಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಇವರಿಗೆ ಸುಶೀಲಾ ಶೆಟ್ಟಿ ಸ್ಮಾರಕ ಕಥಾ ಪ್ರಶಸ್ತಿ ಮಿಸ್ ಕಲಾ ಉತ್ಸವ್ ವಿಶ್ವ ಕಲಾರತ್ನ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಸಂದಿವೆ ನಮಸ್ತೆ ಜನಶಕ್ತಿ ಮೀಡಿಯಾದ ವಾರದ ಕವಿತೆ ಕಾರ್ಯಕ್ರಮದಲ್ಲಿ ನಾನಿವತ್ತು ಆಯ್ದುಕೊಂಡ ಕವಿತೆ ಶ್ರೀಮತಿ ಸುನಂದ ಪ್ರಕಾಶ್ ಕಡಮೆಯವರ ನಮ್ಮೊಳಗೂ ಒಂದು ಟ್ರಿಗ್ಗರ್ ಇದೆ ಈ ಕಾಲದ ಈ ಸಂದರ್ಭದ ವಿಶ್ಲೇಷಣೆ ಬಯಸುವ ಈ ಕವಿತೆ ಮಹಿಳಾ ಸಾಹಿತ್ಯದ ಒಂದು ವಿಶಿಷ್ಟ ವಿಭಿನ್ನ ದನಿ ಅಂತ ಗುರುತಿಸಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸ್ತಾ ಇದೆ ಸುನಂದ ಪ್ರಕಾಶ್ ಕಡಿಮೆ ನಮ್ಮ ನಡುವಿನ ಸಂವೇದನಾಶೀಲ ಲೇಖಕಿ ಕಥೆ ಕಾದಂಬರಿ ನುಡಿ ಚಿತ್ರ ಅಂಕಣ ಬರಹಗಳ ಮೂಲಕ ದೈನಂದಿನ ಬದುಕಿನ ಸಾಮಾನ್ಯ ಚಿತ್ರಗಳನ್ನು ಕಲಾತ್ಮಕವಾಗಿ ಚಿತ್ರಿಸಬಲ್ಲ ಭವಿಶಿಷ್ಟ ಬರಹಗಾರ್ತಿ ಅವರ ಬರಹಗಳನ್ನು ಓದುವುದೇ ಒಂದು ಪ್ರೀತಿ ಅವರಷ್ಟೇ ಅದು ಸರಳ ಮತ್ತು ಸುಂದರ ಪ್ರಸ್ತುತ ಅವರ ಕವಿತೆ ನಮ್ಮೊಳಗೂ ಒಂದು ಟ್ರಿಗರ್ ಇದೆ ಈ ಸಮಕಾಲೀನ ಸಂದರ್ಭಕ್ಕೆ ಅದು ಹೆಚ್ಚು ಪ್ರಸ್ತುತ ಅನ್ನಿಸುವ ಕಾರಣಕ್ಕೆ ನಾನಿದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಇವತ್ತು ಜಗತ್ತು ಹೆಚ್ಚು ತಲ್ಲಣವನ್ನು ಅನುಭವಿಸ್ತಾ ಇದೆ ಯುದ್ಧ ಅದರ ಭೀತಿ ಕ್ರೌರ್ಯ ಹಿಂಸೆ ಮನುಷ್ಯತ್ವವನ್ನೇ ಕೊಂದು ಬದುಕುವ ಇವತ್ತು ಸಾಮ್ರಾಜ್ಯಶಾಹಿ ಧೋರಣೆ ಭ್ರಷ್ಟಾಚಾರ ಇತ್ಯಾದಿಗಳಿಂದ ನಾವು ಕುಗ್ಗಿ ಹೋಗಿದ್ದೇವೆ ಮನುಷ್ಯತ್ವ ಪ್ರೀತಿ ಬಾಂಧವ್ಯವನ್ನು ಬೆಳೆಸುವ ಜೀವ ಸಂವೇದನೆಯನ್ನ ನಮ್ಮ ನಡುವೆ ಉಳಿಸಿಕೊಳ್ಳಬೇಕಾದ ತುರ್ತು ಎಂದಿಗಿಂತ ಇಂದು ಅಗತ್ಯವಾಗಿದೆ ಬುದ್ಧ ಬಸವ ಈ ದೇಶದಲ್ಲಿ ಶಾಂತಿ ಪ್ರೀತಿಯನ್ನ ಹರಡಿದ ಮಹಾತ್ಮರು ಅವರ ಚಿಂತನೆಯ ಉದಾತ್ತತೆಯನ್ನ ನಾವೆಲ್ಲರೂ ಸಾಹಿತ್ಯ ಸಂಸ್ಕೃತಿಯ ಮೂಲಕ ಅರ್ಥ ಮಾಡಿಕೊಂಡಿದ್ದೇವೆ ಸಕಲ ಜೀವ ಚರಾಚರಗಳಿಗೆ ಲೇಸನ್ನು ಬಯಸುವ ಒಂದು ಜೀವ ಪರವಾದ ಧೋರಣೆ ನಮ್ಮದು ಅದನ್ನೇ ಕವಯತ್ರಿ ಒಂದು ಸುಂದರವಾದ ಉಪಮೆಯ ಮೂಲಕ ಒಂದು ರೂಪಕದ ಮೂಲಕ ನಮ್ಮ ಮುಂದೆ ಇಡ್ತಾರೆ ಬಾಲ್ಯದಲ್ಲಿ ಕಂಡ ಒಂದು ನೆನಪನ್ನ ಅವರು ಈ ಕವಿತೆಯ ವಸ್ತುವಾಗಿಸಿದ್ದಾರೆ ನಮ್ಮೊಳಗೂ ಒಂದು ಟ್ರಿಗರ್ ಇದೆ ಟ್ರಿಗ್ಗರ್ ಅಂದ್ರೆ ನಾವೆಲ್ಲ ಹಳ್ಳಿಯಲ್ಲಿ ಚಿಟಬಿಲ್ಲು ಕವಣೆ ತಿರಿಬಿಲ್ಲು ಇತ್ಯಾದಿಗಳಿಂದ ಕರಿತಾ ಬಂದು ಪ್ರಾಣಿಗಳನ್ನು ಪಕ್ಷಿಗಳನ್ನು ಓಡಿಸುವುದಕ್ಕಾಗಿ ಅದನ್ನ ಬಳಸ್ತಾ ಇದ್ವಿ ಬಾಲ್ಯದಲ್ಲಿ ಕವಯತ್ರಿಗೆ ಅವರ ತಂದೆ ಈ ಚಿಟಿಲನ್ನು ತೋರಿಸಿ ಹೇಳ್ತಾ ಇದ್ರು ಇದು ಹಕ್ಕಿ ಓಡಿಸೋದಕ್ಕಾಗಿ ಮಾತ್ರ ಆದರೆ ಅವುಗಳನ್ನು ಕೊಲ್ಲೋದಕ್ಕಲ್ಲ ಅಂತ ಇಲ್ಲಿ ಕೊಲ್ಲುವ ಮಾತಿಲ್ಲ ಇಲ್ಲಿ ಭಯಗೊಳಿಸುವ ಮಾತು ಮಾತ್ರ ಕವಯತ್ರಿ ಹೇಳ್ತಾರೆ ಅಂಗಳತ ತುಂಬ ಹರವಿ ಕುಳಿತಿದ್ದಾನೆ ಅಪ್ಪ ಬತ್ತದ ಕಾಳು ಮೇಲೆ ಹಸಿರು ಮರದಲ್ಲಿ ಚುಂ ಎಂದು ಕೂಗುತ್ತಿರುವ ಹಕ್ಕಿ ಚುಂ ಚುಂ ಎಂದು ಕೂಗುತ್ತಿರುವ ಹಕ್ಕಿ ಇಲ್ಲಿ ಎರಡು ಪ್ರತಿಮೆಗಳಿವೆ ಒಂದು ಭತ್ತವನ್ನ ಕಾಯ್ತಾ ಕೂತಿರುವ ತಂದೆ ಎಲ್ಲಿ ಹಕ್ಕಿ ಬರುತ್ತದೆಯೋ ಅಂತ ಕಾಯ್ತಾ ಕೂತಿರುವ ತಂದೆ ತಿನ್ಲೇಬೇಕು ಎನ್ನುವ ತೊಟ್ಟು ಕಾದು ಕೂತಿರುವ ಹಕ್ಕಿ ಇದರಲ್ಲಿ ಯಾರ ಪ್ರಶ್ನೆ ಮುಖ್ಯ ಅನ್ನೋದು ಕವಿತೆಯ ವಸ್ತು ಎಷ್ಟಾದರೂ ಕಷ್ಟಪಟ್ಟು ಅದನ್ನು ಕಾಯ್ದುಕೊಂಡು ಹಕ್ಕಿಯ ಪಾಲು ಮಾಡಬಾರದು ಎನ್ನುವ ತಂದೆಯ ಹಠವೋ ಕಾಳನ್ನು ತಿಂದೇ ತಿನ್ನಲೇಬೇಕು ಎನ್ನುವ ಹಕ್ಕಿ ಹಠವೋ ಅದಕ್ಕೆ ಅವ್ರು ಹೇಳ್ತಾರೆ ತುಂಬಾ ಸುಂದರವಾದ ಒಂದು ಸಾಲುಗಳನ್ನು ಬರೀತಾರೆ ಬಿಲ್ಲು ಕಲ್ಲು ಎರಡು ನಮ್ಮದೇ ಆಗಿದ್ದಾಗ ಹಕ್ಕಿ ಪಕ್ಕಿಗಳ ಹೊಟ್ಟೆಯ ಹೊಣೆ ಯಾವ ಲೋಕದ್ದು ನೆಲದ ಮಣ್ಣಲ್ಲೇ ಬೆಳೆದ ಕಾಳಲ್ಲಿ ನಮ್ಮ ಪಾಲಿಷ್ಟು ಹಕ್ಕಿಯ ಪಾಲೆಷ್ಟು ಹಕ್ಕಿ ನಮ್ಮ ನಡುವೆ ನಮ್ಮ ದೃಷ್ಟಿಯಲ್ಲಿ ಅದೊಂದು ದುರ್ಬಲವಾದ ಪ್ರಾಣಿ ಅದೊಂದು ಸಾಮಾನ್ಯವಾದ ಜೀವಿ ನಮ್ಮ ಏಟಿಗೆ ನಮ್ಮ ಗನ್ನಿಗೆ ನಮ್ಮ ಬೂಟಿಗೆ ಅದಕ್ಕೆ ಎದೆ ಕೊಡುವ ತಾಕತ್ತಿಲ್ಲ ಆದರೂ ಅದು ಅದರದ್ದು ಬದುಕಿನ ಪ್ರಶ್ನೆಯಾಗಿ ನಮಗೆ ಕಾಡುತ್ತೆ ಇವತ್ತು ಹಸಿವಿಲ್ಲದ ಹೆಗಲ ಕೋವಿಯಲ್ಲಿ ಹಸು ಕಸುವಿಲ್ಲದ ಧರ್ಮದ ನಳಿಕೆ ಈ ಸಾಲು ಇಂದಿನ ಸಾಮಾಜಿಕ ಸನ್ನಿವೇಶಕ್ಕೆ ತುಂಬಾ ಹತ್ತಿರವಾದ ಸಾಲು ಜಗತ್ತು ಇವತ್ತು ಯುದ್ಧದ ಭೀತಿಯಲ್ಲಿದೆ ಇವತ್ತು ರಷ್ಯಾ ಉಕ್ರೇನ್ ಸಾವಿರಾರು ಜನ ಪ್ರಾಣವನ್ನ ಬಿಟ್ಟರು ಇವತ್ತು ಪ್ರಭುತ್ವ ತನ್ನ ತಾನು ಸಸ್ಟೈನ್ ಮಾಡಿಕೊಳ್ಳೋದಕ್ಕೆ ತನ್ನ ಅಸ್ತಿತ್ವವನ್ನು ಸಾಧಿಸಿಕೊಳ್ಳೋದಕ್ಕೆ ಈ ಮುಗ್ಧರನ್ನ ಸಾಮಾನ್ಯರನ್ನ ಬಲಿ ತೆಗೆದುಕೊಳ್ಳತ್ತೆ ಇದು ಎಂದಿನಿಂದಲೂ ಈ ಚರಿತ್ರೆಯ ಒಂದು ಸತ್ಯ ಬಲವುಳ್ಳವರು ಬಲವಿಲ್ಲದವರನ್ನ ಬಳಸಿಕೊಳ್ಳುವ ಈ ಕ್ರಮವೇ ನಮ್ಮಲ್ಲಿ ಎಷ್ಟೋ ಬಾರಿ ಕ್ರಾಂತಿಗೆ ಕಾರಣವಾಗಿದೆ ಕವಯತ್ರಿ ಕೇಳುವ ಬಹಳ ಮುಖ್ಯವಾದ ಪ್ರಶ್ನೆ ಇದು ಕಲ್ಲು ಬಿಲ್ಲು ಎರಡೂ ನಮ್ಮದಾಗಿರುವಾಗ ಹಕ್ಕಿಯ ಹೊಟ್ಟೆಯ ಹೊಣೆ ಯಾರದ್ದು ಈ ಜಗತ್ತು ಹಸಿವಿನಿಂದ ಒದ್ದಾಡ್ತಿದೆ ಲಕ್ಷಾಂತರ ಕೋಟ್ಯಾಂತರ ಜನ ಒಂದು ಹೊತ್ತಿನ ಊಟಕ್ಕಿಲ್ಲದೆ ಈ ಪ್ರಪಂಚದಲ್ಲಿ ಬದುಕ್ತಿದ್ದಾರೆ ನಾವು ಈ ಹಸಿವಿನ ಆಕ್ರಂದನವನ್ನ ಯಾವ ರೀತಿ ಗ್ರಹಿಸ್ತಾ ಇದ್ದೇವೆ ನಮ್ಮ ನಮ್ಮ ದೃಷ್ಟಿಗೆ ನಮ್ಮ ನಮ್ಮ ಧೋರಣೆಗೆ ತಕ್ಕುದಾದ ನೀತಿ ನಿಯಮಗಳನ್ನು ಮಾಡಿಕೊಳ್ಳುವ ನಾವು ಸಾಮಾನ್ಯರ ಸಾಮಾನ್ಯ ಬದುಕಿನ ಬಗ್ಗೆ ನಾವೆಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದೇವೆ ಎನ್ನುವ ಪ್ರಶ್ನೆ ಮತ್ತೆ ಮತ್ತೆ ಕೇಳಿಕೊಳ್ಳಬೇಕಾದ ಸಂದರ್ಭ ಇವತ್ತಿದೆ ಹಸಿವಿಲ್ಲದ ಹೆಗಲ ಕೋವಿಯಲ್ಲಿ ಕಸುವಿಲ್ಲದ ಧರ್ಮ ನಳಿಕೆ ಬಲವಿರುವ ಮುಷ್ಟಿ ದಕ್ಕಿಸಿಕೊಳ್ಳುತ್ತದೆ ಅಷ್ಟೆ ಇವತ್ತು ಯಾರು ಬಲಶಾಲಿಗಳು ಸರ್ವೈವಲ್ ಆಫ್ ದೆಟೆಸ್ಟ್ ಡಾರ್ವಿನ್ ನ ವಿಕಾಸವಾದ ಹೇಳೋದು ಇದನ್ನೇ ಯಾರು ಗಟ್ಟಿ ಇದ್ದಾರೆಯೋ ಅವರು ದಕ್ಕಿಸಿಕೊಳ್ಳುತ್ತಾರೆ ಗಟ್ಟಿ ಇಲ್ಲದವರು ಸತ್ತು ಹೋಗ್ತಾರೆ ಪ್ರಾಯಶೇ ಗಟ್ಟಿ ಇದ್ದವರ ಕಾಲ ಅವರು ಅಲ್ಪಸಂಖ್ಯಾತರು ಆದರೆ ಹೆಚ್ಚು ಜನರು ಸಾಮಾನ್ಯರು ಇವರ ಬದುಕಿನ ಬಗ್ಗೆ ನಾವೆಷ್ಟು ಕಾಳಜಿಯನ್ನ ಈ ಸಮಾಜ ಈ ಸಂಸ್ಕೃತಿ ಈ ಪ್ರಭುತ್ವ ತೋರಿಸ್ತಿದೆ ಎನ್ನುವ ಆತಂಕ ಕವಯತ್ರಿಯನ್ನ ಕಾಡುತ್ತೆ ಹಾಗಾಗಿ ಲೇಖಕಿ ಹೇಳುವ ಮಾತು ನಮ್ಮೊಳಗೂ ಒಂದು ಟ್ರಿಗರ್ ಇದೆ ಬೆರಳು ಎಷ್ಟು ಬೇಗ ಮುಕ್ಕುತ್ತದೆಯೋ ಅಷ್ಟು ಬೇಗ ಹೋಗಿ ಹಕ್ಕಿ ಗುಂಡಿಗೆ ಬಲಿಯಾಗಿ ಅದರ ಹೊಟ್ಟೆಯನ್ನ ಅದರ ಒಡಲನ್ನ ಸೀಳುತ್ತದೆ ಗೋಲಿ ಅನ್ನುವ ಮಾತು ಹೇಳ್ತಾರೆ ಇವತ್ತು ಬಲಶಾಲಿಗಳು ಬದುಕಬೇಕಾದಂಥ ಈ ಖಾನ ದುರ್ಬಲರು ಸಾಯಬೇಕೆ ಎನ್ನುವ ಪ್ರಶ್ನೆ ನಮ್ಮನ್ನ ಮತ್ತೆ ಮತ್ತೆ ಕಾಡ್ತಾ ಹೋಗುತ್ತೆ ಇನ್ನೊಂದು ಬಹಳ ಸುಂದರವಾದ ಅದರ ಮುಂದಿನ ಭಾಗದ ಪ್ರಶ್ನೆ ಹೀಗಿದೆ ನೋಡಿ ಸ್ವಚ್ಛಂದ ಗರಿಗೆದರಿ ಹಾರುವ ರೆಕ್ಕೆಗಳಿಗೆ ಕಡಿವಾಣ ಹಾಕಿ ರೆಕ್ಕೆ ಕಿತ್ತು ಉಲ್ಟ ಹಚ್ಚಿ ತಮಾಷೆ ನೋಡುತ್ತಿದೆ ತುಚ್ಚ ಮನಸ್ಸು ಇವತ್ತು ಯುದ್ಧ ಮತ್ತು ಹಿಂಸೆ ಇದೆರಡು ನಮ್ಮನ್ನ ಹೆಚ್ಚು ಆತಂಕಕ್ಕೆ ಒಳಗೆ ಮಾಡಿರುವ ಸಂಗತಿ ನಮ್ಮ ತುಚ್ಚ ಮನಸ್ಸುಗಳು ಇವತ್ತು ಕ್ರೌರ್ಯವನ್ನ ಮೆರೀತಾ ಇದೆ ಒಬ್ಬನನ್ನ ಕೊಂದು ಇನ್ನೊಬ್ಬ ಬದುಕುವುದು ನಮಗೆ ದೊಡ್ಡ ಅಭಿಮಾನವಾಗಿ ಕಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕು ನಾವು ಹೊಡೆದ ಗುಂಡಿಗೆ ಅಥವಾ ಕಲ್ಲಿಗೆ ಬಲಿಯಾಗಿ ಬಿದ್ದ ಹಕ್ಕಿ ತಡಪಡಿಸಿ ನೆಲಕ್ಕೆ ಬೀಳುವ ಜೀವದ ತೂಕ ಯಾವ ತಕ್ಕಡಿಯಲ್ಲಿಟ್ಟು ತೂಗುವುದು ಇವತ್ತು ಸಾಮಾನ್ಯ ಜನರು ಬಲಿಯಾಗ್ತಾ ಇದ್ದಾರೆ ಅತ್ಯಾಚಾರಕ್ಕೆ ಒಳಗಾಗುವ ಹೆಣ್ಣು ಮಕ್ಕಳಿರಬಹುದು ಕೂಲಿ ಕಾರ್ಮಿಕರಿರಬಹುದು ಅತ್ಯಂತ ಕಠಿಣವಾದ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುವ ನಮ್ಮ ಸಾಮಾನ್ಯ ವರ್ಗದ ಕಾರ್ಮಿಕ ಜನರನ್ನ ನೋಡಿದ್ರೆ ಅಸುರಕ್ಷಿತವಾದ ವಾತಾವರಣದಲ್ಲಿ ಬದುಕನ್ನ ಕಳೆದುಕೊಳ್ಳುವ ಸಾಮಾನ್ಯ ವರ್ಗದ ಎಷ್ಟೋ ಬದುಕುಗಳು ಇವತ್ತು ತತ್ತರಗೊಳ್ತಾ ಇದೆಯಲ್ಲ ಯುದ್ಧದ ಹೆಸರಿನಲ್ಲಿ ಗಡಿ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಸಾಮಾನ್ಯ ರೈತರು ಸಾಮಾನ್ಯ ಸೈನಿಕರು ಬದುಕನ್ನ ಕಳ್ಕೊಳ್ತಾ ಇದ್ದಾರಲ್ಲ ಈ ಹಿನ್ನೆಲೆಯಲ್ಲಿ ಗಮನಿಸಿದ್ರೆ ನಾವು ಯೋಚಿಸಬೇಕು ಜೀವದ ಬೆಲೆಯನ್ನ ನಾವು ಹೇಗೆ ತೂಗಬೇಕು ಶ್ರೀಮಂತರದ್ದಾದ್ರೆ ಒಂದು ಜೀವ ಬಡವರದ್ದಾದ್ರೆ ಇನ್ನೊಂದು ಜೀವ ಎನ್ನುವ ಈ ಭಿನ್ನ ಭೇದದ ಈ ಸಾಮಾಜಿಕ ಅಂತರವನ್ನ ನಾವಿವತ್ತು ಮೀರುವುದು ಹೇಗೆ ಇಂಥ ಪ್ರಶ್ನೆಯನ್ನ ಲೇಖಕಿ ತನ್ನೊಳಗೆ ತಾನು ಕೇಳ್ಕೊಳ್ತಾ ಹೋಗ್ತಾರೆ ತಡಪಡಿಸಿ ನೆಲಕ್ಕೆ ಬೀಳುವ ಜೀವದ ತೂಕ ಯಾವ ತಕ್ಕಡಿಯಲ್ಲಿಟ್ಟು ತೂಗುವುದು ಯುದ್ಧಕ್ಕೆ ಸೈನಿಕರು ಹೋಗ್ತಾರೆ ಹೋಗುವಾಗ ತನ್ನ ಹೆಂಡತಿಗೋ ಮಕ್ಕಳಿಗೋ ತಾನು ಇಬ್ಬರ್ತೇನೆ ನಿಮ್ಮನ್ನೆಲ್ಲ ಸೇರ್ಕೊಳ್ತೇನೆ ಎನ್ನುವ ಭರವಸೆ ಕೊಟ್ಟು ಹೋಗ್ತಾರೆ ಆ ಹೆಂಡತಿ ಗಂಡನಿಗಾಗಿ ಆ ಮಕ್ಕಳು ತಂದೆಗಾಗಿ ತಂದೆ ತಾಯಿಗಳು ತಮ್ಮ ಮಗನಿಗಾಗಿ ಕಾಯ್ತಾ ಇರುವ ಸನ್ನಿವೇಶವನ್ನು ಗಮನಿಸಿಕೊಂಡ್ರೆ ಎಲ್ಲೋ ಗಡಿಯಲ್ಲಿ ಗುಂಡಿಗೆ ಗೂಡಿಗೆ ಗುಂಡು ತಾಗಿ ಸಾಯುವ ಆ ಸೈನಿಕನ ಪಾಡು ನಿಜಕ್ಕೂ ನೆನಪಿಸಿಕೊಂಡ್ರೆ ಬೇಸರವನ್ನು ಹುಟ್ಟಿಸುತ್ತೆ ಇಂಥ ಚಿತ್ರಣವನ್ನೇ ಒಂದು ಹಕ್ಕಿಯ ಗೂಡಿನ ಪರಿಕಲ್ಪನೆಯಲ್ಲಿ ಹೀಗೆ ಕೊಡ್ತಾರೆ ಅಲ್ಲಿ ಗೂಡಲ್ಲಿ ಗುಟುಕಿಗೆ ಕಾಯುವ ಮರಿಗಳು ಕಾಳಿಗಾಗಿ ಕಾದು ಕಾಯ್ದು ಮರಗಟ್ಟುವ ಕಾಳಜಿಯಿಂದ ಮನೆಗಳು ಬರುವ ಅಪ್ಪ ಕಾಯುವ ನೋಟ ಹೇಗಿರಬೇಕೆಂದು ಕಲಿಸುತ್ತದೆ ಆ ಕಾಳನ್ನು ನಿರೀಕ್ಷಿಸ್ತಾ ಇರುವಂತಹ ಮರಿಗಳು ತನ್ನ ತಂದೆ ಬರ್ತಾನೆ ತನ್ನ ತಾಯಿ ಬರ್ತಾಳೆ ಅನ್ನುವ ಹಾಗೆ ಇವತ್ತು ಸೈನಿಕರು ಸಾಮಾನ್ಯ ವರ್ಗದಿಂದ ಬಂದಿರುವ ಸಾಮಾನ್ಯ ಜನರಾಗಿರುವ ನಮ್ಮ ಸೈನಿಕರು ಇವತ್ತು ವಾಪಸ್ ಬರ್ತಾರೋ ಇಲ್ವೋ ಎನ್ನುವ ಆತಂಕದಲ್ಲಿ ಈ ಯುದ್ಧ ಅನ್ನೋದು ಯಾವ ರೀತಿಯ ರೌರವವನ್ನು ರೌದ್ರತೆಯನ್ನ ನಮ್ಮೊಳಗೆ ತುಂಬುತ್ತಾ ಇದೆ ಎನ್ನುವ ಚಿತ್ರಣ ಈ ಕವಿತೆಯ ವಸ್ತುವಾಗ್ತಾ ಹೋಗತ್ತೆ ಅದಕ್ಕಾಗಿ ಅವ್ರು ಹೇಳ್ತಾರೆ ಹೆದರಿ ಓಡಿಸಲಷ್ಟೇ ಬಳಸಬೇಕು ಹೆದರಿ ಓಡಿಸಲಷ್ಟೇ ಬಳಸಬೇಕು ಚಿಟಬಿಲ್ಲು ಹರಳು ಹಕ್ಕಿಯ ಗರಿಗಳಲ್ಲ ಗುರಿಗಳಲ್ಲ ಅಂತ ಇವತ್ತು ನಾವು ಕೊಂದು ಬದುಕುವ ಈ ಸಾಮಾಜಿಕ ಧರ್ಮವನ್ನು ಮೀರಿ ಸರ್ವರನ್ನೂ ಪ್ರೀತಿಸುವ ಆಧರಿಸುವ ಬದುಕಿನ ಒಂದು ಸೌಹಾರ್ದತೆಯ ಚಿಂತನೆಯನ್ನ ಮಾಡಬೇಕಾಗಿದೆ ಈ ಪ್ರೀತಿಸುವ ಗುಣ ಈ ಆರ್ದ್ರತೆ ಈ ಮಾತೃತ್ವ ಈ ಜಗತ್ತನ್ನ ಕಾಪಾಡುವ ಒಂದು ಜೀವದ್ರವ್ಯ ಇದ್ದ ಹಾಗೆ ಈ ಸ್ತ್ರೀತ್ವವೇ ಈ ಜಗತ್ತನ್ನ ಉಳಿಸುವ ಒಂದು ಶಕ್ತಿ ಅದಕ್ಕೆ ಯುದ್ಧ ಬೇಡ ಹಿಂಸೆ ಬೇಡ ಇವತ್ತಿನ ಯಾವ ಇತಿಹಾಸವೂ ಕೂಡ ಒಂದು ಸ್ತ್ರೀಯರು ಯುದ್ಧವನ್ನ ಘೋಷಿಸಿದ ಕಥನಗಳಿಲ್ಲ ಇವತ್ತು ಸ್ತ್ರೀತ್ವ ಅನ್ನೋದು ಅದು ಯುದ್ಧವನ್ನು ನಿರಾಕರಿಸುವ ಕ್ರೌರ್ಯವನ್ನು ವಿರೋಧಿಸುವ ನೆಲೆಯುಳ್ಳದ್ದು ಅಂತಹ ಜೀವಪರವಾದ ಸಂವೇದನೆಯುಳ್ಳ ಸ್ತ್ರೀತ್ವದ ಗುಣ ಅದು ಎಲ್ಲರಲ್ಲೂ ಇರುವಂಥದ್ದು ಅದು ಈ ಕಾಲದ ಅತ್ಯಂತ ಅಗತ್ಯವಾದ ಜೀವಗುಣ ಅನ್ನೋದನ್ನು ಕವಿತೆ ಧ್ವನಿಸುತ್ತೆ ಈ ಮೂಲಕ ಸ್ತ್ರೀತ್ವದ ಬಹಳ ನವಿರಾದ ಭಾವನೆಗಳು ನಮ್ಮಲ್ಲಿ ಶಾಂತಿ ಪ್ರೀತಿ ದಯೆ ಮಮಕಾರವನ್ನು ಬೆಳಸಬೇಕಾದ ಅಗತ್ಯ ಇದೆ ಮನುಷ್ಯ ಮನುಷ್ಯರ ನಡುವೆ ಸೌಹಾರ್ದತೆಯ ಬಾಂಧವ್ಯದ ಗುಣಗಳನ್ನ ತುಂಬಬೇಕಾದ ಅಗತ್ಯ ಇದೆ ಎನ್ನುವುದನ್ನ ಕವಿತೆ ಧ್ವನಿಪೂರ್ಣವಾಗಿ ನಮ್ಮ ಮುಂದಿಡುತ್ತೆ ಈ ಕವಿತೆಯನ್ನ ನಾವು ಓದುತ್ತಾ ಹೋದ ಹಾಗೆಲ್ಲ ನಮ್ಮೊಳಗಿನ ತಳಮಳಗಳಿಗೆ ತಲ್ಲಣಗಳಿಗೆ ಒಂದು ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಬಂದೂಕಿನ ನಳುಕೆಯ ನಳಿಕೆಯಲ್ಲಿಯೂ ಗುಬ್ಬಿ ಗೂಡು ಕಟ್ಟುವ ಒಂದು ಸುಂದರವಾದ ಚಿತ್ರಣವನ್ನ ನಾವೆಲ್ಲರೂ ಕಲ್ಪಿಸಿಕೊಳ್ಬೇಕು ಕುವೆಂಪು ಹೇಳ್ತಾರಲ್ಲ ಒಂದು ಕಡೆ ಬಡವರಿಗೆ ಬಡವರಲ್ಲದೆ ಲೋಕದಲ್ಲಿ ಕಂಬನಿಯ ಬಡವರಿಗೆ ಬಡವರಲ್ಲದೆ ಲೋಕದಲ್ಲಿ ಕಂಬನಿಯ ನೊಂದನ್ನು ಕಂಬನಿಯ ನೊಂದ ನರನೆ ಧನ್ಯ ಅಂತ ಹಾಗಾಗಿ ನಿಟ್ಟುಸಿರೋ ನೊಂದು ನೊಂದ ಸಂತೈಸುವವನೇ ಮಾನ್ಯ ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವವನೇ ಶಿವನಿಗೆಣೆ ಅಂತ ಜಲಗಾರ ನಾಟಕದಲ್ಲಿ ಕುವೆಂಪು ಹೇಳ್ತಾರೆ ಹಾಗಾಗಿ ನಾವು ನಮ್ಮಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಡಕು ಸರ್ವಜ್ಞಾನ ಹಾಗೆ ಪರರನ್ನು ಪ್ರೀತಿಸುವ ವಿಶಾಲವಾದ ಒಂದು ಗುಣವನ್ನು ಬೆಳೆಸ್ಕೊಳ್ಳೋಣ ನಮ್ಮ ಸುತ್ತಮುತ್ತಲಿನ ಜೀವ ಜಗತ್ತನ್ನು ಪರೆಯುವ ಒಂದು ದೃಢ ಸಂಕಲ್ಪದಲ್ಲಿ ನಾವು ಮುನ್ನಡೆಯೋಣ ಎನ್ನುವ ಮಾತುಗಳನ್ನು ಈ ಕವಿತೆ ಆಂತರ್ಯದಲ್ಲಿ ಹುದುಗಿಟ್ಟಿಸಿಕೊಂಡಿದೆ ಅಂತ ನನಗನ್ಸುತ್ತೆ ಅದನ್ನು ಓದುವ ಅವಕಾಶವನ್ನು ಕೊಟ್ಟ ನಮ್ಮ ಮಾಧವಿ ಭಂಡಾರಿಯವರಿಗೂ ಅವರಿಗೂ ಯಮುನಾ ಗಾಂಕರ್ ಅವರಿಗೂ ಮತ್ತು ಈ ವಿಠಲ್ ಭಂಡಾರಿಯವರ ನೆನಪಿನಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇರುವುದಕ್ಕೂ ನಮಗೆಲ್ಲರಿಗೂ ಈ ಪ್ರೀತಿಯನ್ನ ಕಾವ್ಯ ಪ್ರೀತಿಯನ್ನ ತುಂಬ್ತಾ ಇರುವ ಎಲ್ಲ ಬಂಧುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಮಸ್ತೆ ನಮಸ್ಕಾರ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಐಕಾನ್ ಅನ್ನು